ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಇದರ ವತಿಯಿಂದ ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಲಾಭಾಂಶ ವಿತರಣಾ ಕಾರ್ಯಕ್ರಮ ಗುರುವಾರ ಅಮೃತ ವರ್ಷಿಣಿ ಸಭಾಭವನದಲ್ಲಿ ನಡೆಯಿತು. ಬಳಿಕ ಸಂಘಗಳ ಸದಸ್ಯರಿಗೆ ಲಾಭಾಂಶದ ಚೆಕ್ ಅನ್ನು ವಿತರಣೆ ಮಾಡಲಾಯಿತು. ಬಳಿಕ ಮಾತನಾಡಿದ ಅವರು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಶಕ್ತಿ ತುಂಬುವ ಕೆಲಸ ನಡೆಯುತ್ತಿದೆ ಎಂದು, ದೇಶದಲ್ಲಿ ಕೃಷಿ ಕ್ಷೇತ್ರದ ಕ್ರಾಂತಿಯಾಗಿದೆ, ದೇಶದ ಜನರಿಗೆ ಸಾಕಷ್ಟಾಗುವಷ್ಟು ಅಕ್ಕಿ ದವಸ ಧಾನ್ಯ ಉತ್ಪಾದನೆಯಾಗುತ್ತಿದೆ, ರೈತರು ಸಶಕ್ತರಾಗಿದ್ದಾರೆ, ಧರ್ಮಸ್ಥಳ ಕ್ಷೇತ್ರದ ಧರ್ಮಾಧಿಕಾರಿಯವರು ಈ ನಿಟ್ಟಿನಲ್ಲಿ ಉತ್ತಮ ಕೆಲಸ ಮಾಡುತ್ತಿದ್ದಾರೆ ಎಂದರು. ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಫಲ ಪಡೆದು ಲಾಭಾಂಶವನ್ನು ಸ್ವೀಕರಿಸಿರುವ ಎಲ್ಲರಿಗೂ ವಂದನೆಗಳು, ಗ್ರಾಮದ ಅಭಿವೃದ್ಧಿಗೆ ಕಾರಣರಾಗುತ್ತಿದ್ದಾರೆ, ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸು ಕೂಡ ಇದೇ ಆಗಿದೆ. ಹೆಣ್ಮಕ್ಕಳು ನಾಯಕತ್ವ ವಹಿಸಿದರೆ ಏನಾಗುತ್ತದೆ ಅನ್ನುವುದಕ್ಕೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯೇ ಉತ್ತಮ ಉದಾಹರಣೆ. ಧರ್ಮಸ್ಥಳ ಇದು ಗ್ರಾಮೀಣ ಯೋಜನೆಯ ಪ್ರಯೋಗಾಲಯ ಎಂದರೆ ತಪ್ಪಾಗಲಾದು ಎಂದು ಯೋಜನೆಯ ಕಾರ್ಯವೈಖರಿಯನ್ನ ಶ್ಲಾಘಿಸಿದರು. ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ದಟ್ ಪ್ರಾಫಿಟ್ಸ್ ಕ್ಯಾನ್ ಬಿ ಶೇರ್ಡ್ ಇಸ್ ನೌ ರಿಪೀಟೆಡ್ಲಿ ಗೆಟಿಂಗ್ ಪ್ರೂವನ್ ಇನ್ ದಿಸ್ ರೀಜನ್ ಥ್ಯಾಂಕ್ಸ್ ಟು ದ ಲೀಡರ್ಶಿಪ್ ಆಫ್ ಶ್ರೀ ಹೆಗಡೆ. And today we saw the women from various towns and villages of India, from Karnataka. Some came even from Raichur, from that Hospete area. Some people have come from Anekal near Bengaluru. So it is not just Dakshin Kannada which is benefiting because of your work. All Karnataka is benefiting. And all India is benefiting from the knowledge that we get out of this experience. And NABARD-like institutions are carrying this formula for implementation in the other parts of the country. I'm very grateful to this extremely dedicated leadership that Sri Hegde is showing, and to his entire family which is working together in getting this well organized. And more importantly, all the Lakpati Didis of the SHG, the Drone Didis of SHG, and the self-help group ladies for participating continuously in such schemes which empower you for better life and better contribution towards India. ಬಳಿಕ ಮಾತನಾಡಿದ ಧರ್ಮಾಧಿಕಾರಿ ಡಿ ವೀರೇಂದ್ರ ಹೆಗ್ಡೆ ಅವರು, ನಿರ್ಮಲಾ ಸೀತಾರಾಮನ್ ಅವರು ದೇಶದ ಆರ್ಥಿಕ ಮಂತ್ರಿಯಾದರೆ ನಾವು ನಮ್ಮ ಸಂಘದ ಮಹಿಳೆಯರನ್ನ ಆರ್ಥಿಕ ಮಂತ್ರಿಯನ್ನಾಗಿ ಮಾಡಿದ್ದೇವೆ. ಯೋಜನೆಯಲ್ಲಿ 62% ಮಹಿಳೆಯರು ಇದ್ದರೆ 38% ಮಂದಿ ಪುರುಷರು ಇದ್ದಾರೆ. ಮಹಿಳೆಯರನ್ನ ಮಾತ್ರವಲ್ಲದೆ ಗಂಡಸರನ್ನು ನಂಬಿ ಸಾಲ ಕೊಟ್ಟವರು ನಾವು. ಎಲ್ಲಾ ಸಂಘಗಳು ಶಿಸ್ತುಬದ್ಧವಾಗಿ ಕೆಲಸ ಮಾಡಿದ್ರೆ ಏನು ಪ್ರಯೋಜನವಾಗುತ್ತದೆ ಅನ್ನುವುದಕ್ಕೆ ಲಾಭಾಂಶ ವಿತರಣಾ ಕಾರ್ಯಕ್ರಮ ಸಾಕ್ಷಿಯಾಗಿದೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸರಿಯಾಗಿ ವ್ಯವಹಾರ ನಡೆಸಿದರೆ ಹೇಗೆ ಅವರಿಗೆ ಬೆಣ್ಣೆಯನ್ನು ಮೊಸರು ಕಡಿದಾಗ ಬೆಣ್ಣೆ ಬರುತ್ತೆ, ಬೆಣ್ಣೆ ತೆಗಿಬಹುದು, ಹಾಲಿನ ಮೇಲೆ ಕೆನೆ ಕಟ್ಟದಕ್ಕೆ ಹೆಪ್ಪನ್ನದಕ್ಕೆ ಮೇಲೆ ಹೆಪ್ಪು ಕಟ್ಟದ ಕೆನೆಯನ್ನು ತೆಗೆದು ಬದಿಗಿಡಬಹುದು. ಹಾಗೆ ಲಾಭಾಂಶ ತನ್ನ ಸರಿಯಾಗಿ ಸ್ವಾಭಾವಿಕವಾಗಿ ಎಲ್ಲ ಸಂಘಗಳು ಕೆಲಸ ಮಾಡಿದರೆ, ಸ್ವಾಭಾವಿಕವಾಗಿ ಎಲ್ಲ ಸಂಘಗಳು ಶಿಸ್ತುಬದ್ಧವಾಗಿ ಕೆಲಸ ಮಾಡಿ ಏನಾಗುತ್ತೆ ಅಂತಂದರೆ ನಿಮಗೆ ಈಗ ನಾವು ತೋರಿಸ್ತೇವೆ. 10,000 ಕೂಡ ಲಾಭ ಪಡೆದವರು ಇಲ್ಲಿದ್ದಾರೆ. ಇದು ಲಾಭಾಂಶ ಅಂತಂದರೆ ಒಂದು ರೀತಿಯಲ್ಲಿ ಕೆನೆ ತೆಗೆದ ಹಾಗೆ ಹಾಲಿನಿಂದ. ಹಾಗಾಗಿ ಇವತ್ತು ನೀವೆಲ್ಲರೂ ಕೂಡ ಬಹಳ ಒಳ್ಳೆ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಬ್ಯಾಂಕ್ಗಳು ನಮ್ಮನ್ನು ನಂಬುವಂತೆ ಮಾಡಿದ್ದೀರಿ. ಬ್ಯಾಂಕ್ಗಳಿಂದ ಈಗ ನಾವು ಬಹಳಷ್ಟು 24,500 ರೂಪಾಯಿ ನಾವು ಸಾಲವನ್ನು ಪಡೆದು 24,500 ರೂಪಾಯಿಯನ್ನು ನಾವು ಸಾಲವಾಗಿ ಪಡೆದಿದ್ದಕ್ಕೆ ನಾವು ಗ್ಯಾರಂಟಿಯಾಗಿ ನಿಂತಿದ್ದೆವು, ಯೋಜನೆಯಿಂದ ಗ್ಯಾರಂಟಿ ನಿಂತಿದ್ದೆವು. ಏನಾದರೂ ಅವ್ರು ಕೊಡದಿದ್ದರೆ ನಾವು ಕೊಡ್ತೇವೆ ಅಂತ. ಆದರೆ ನೀವೆಲ್ಲರೂ ಕೂಡ ಸರಿಯಾಗಿ ಅದನ್ನು ಮರುಪಾವತಿ ಮಾಡಿ ಸರಿಯಾಗಿ ನಡೆಸಿದ್ದರಿಂದ ಇವತ್ತು ನಾವು ಧೈರ್ಯವಾಗಿ ನಿಮಗೆ ಕೊಡ್ಬೋದು. ಅಂದರೆ ಅಕ್ಷರ ಜ್ಞಾನ ಇಲ್ಲದೇ ಇದ್ದರೂ ಕೂಡ, ಶಾಲೆಗೆ ಹೋಗದೇ ಇದ್ದರೂ ಕೂಡ ವ್ಯವಹಾರ ಜ್ಞಾನ ಎಲ್ಲ ಹೆಣ್ಮಕ್ಳಿಗಿದೆ. ಹಾಗಾಗಿ ಎಲ್ಲ ಹೆಣ್ಮಕ್ಳು ವ್ಯವಹಾರದಲ್ಲಿ ಬುದ್ಧಿವಂತರು ಇರ್ತಾರೆ. ಮಕ್ಕಳನ್ನ ಹೇಳಿಕೆ ಎಲ್ಲಿ ಯಾವ ಶಾಲೆ ಕಲಿಸ್ಬೇಕು, ಎಷ್ಟು ಕಲಿಸ್ಬೇಕು, ಅವಳಿಗೆ ಹೇಗೆ ಇಲ್ಲಿ ಮದುವೆ ಆದಮೇಲೆ ಅವಳು ಹೇಗಿರಬೇಕು ಎಲ್ಲ ನಿಮ್ಗೆ ಗೊತ್ತಿದೆ. ಅದರಿಂದ ಈ ಹೆಣ್ಮಕ್ಳಿಗೆ ಮಾರ್ಗದರ್ಶನ ಕೊಡತಕ್ಕಂಥ ಶಕ್ತಿ ಹೆಣ್ಮಕ್ಳಿಗೆ ಬಂದಿರೋದ್ರಿಂದ ಇವತ್ತು ಇಡೀ ಮನೆ ಸಂಸಾರ ನೆಮ್ಮದಿಯಾಗಿದೆ. ಎಲ್ಲರಿಗೂ ಕೂಡ ನನ್ನ ಅಭಿನಂದನೆ ಸಲ್ಲಿಸಿ, ಇನ್ನೊಮ್ಮೆ ನಮ್ಮ ಎಲ್ಲ ಕಾರ್ಯಕರ್ತರನ್ನು ಅಭಿನಂದಿಸಿ ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸ್ತಾ ಇದ್ದೀರಿ. ವೇದಿಕೆಯಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಧ್ಯಕ್ಷೆ ಹೇಮಾವತಿ ವಿ ಹೆಗಡೆ, ದಕ್ಷಿಣ ಕನ್ನಡದ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ, ನಬಾರ್ಡ್ ಬ್ಯಾಂಕ್ ಅಧ್ಯಕ್ಷ ಶಾಜಿ, ವೇದನಾ ಪರಿಷತ್ ಶಾಸಕ ಪ್ರತಾಪ್ ಸಿಂಹ ನಾಯಕ್ ಮುಂದ್ ಉಪಸ್ಥಿತರಿದ್ದರು.
ಯೋಜನೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅನಿಲ್ ಕುಮಾರ್ ಎಸ್ಎಸ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಅತಿಥಿಗಳನ್ನು ಸ್ವಾಗತಿಸಿದರು.